ಸುದ್ದಿ ಏನಂತ ಬೆಸ್ಟ್ ಫಿಲಮ್ ಸಂಬಂಧಿಸಿದ್ರು ತುಂಬಾ ಅದ್ಭುತವಾಗಿದೆ. ಅಂತ ನೇತಿ ಸಿನಿಮಾಗೆ ಮಾರ್ಗದರ್ಶನ ಇರ್ಬೋದು, ಒಂದು ಅದ್ಭುತವಾದ ನಟನೆ ನೋಡಬಹುದು. ಪ್ಲಸ್ ನನಗೆ ತುಂಬಾ ಸಂತೋಷ ಆಗಿತ್ತು. ಬಾಳಮ್ಮ ಅಂತ ರಿಲೀಸ್ ಇರ್ಬೋದು, ಬಹಳ ಅದ್ಭುತವಾಗಿದೆ. ಸಂತೋಷ ಕೂಡ ನನಗೆ ಅಷ್ಟೊಂದು ಕ್ಲೈಮ್ಯಾಕ್ಸ್ ಅನ್ನೋದು ತುಂಬಾ ಚೆನ್ನಾಗ್ತಾಯಿತ್ತು. ಶೋರ್ಸ್ಟಾರ್ ಸಿನಿಮಾ ಎಲ್ಲರೂ ಕೇಳಿ ಬಂದ್ಮೇಲೆ 100% ಎಲ್ಲರೂ ತುಂಬಾ ಖುಷಿ ಪಡೋ ಸಿನಿಮಾ. ಅಂಡ್ ಧನಂಜಯ ಚಂದ್ರಾಜ್ ಪಿಕ್ಚರ್ ಎಲ್ಲ ಇಷ್ಟಪಡ್ತೀನಿ. ಈ ಪಿಕ್ಚರ್ ಎಲ್ಲ ಸಿನಿಮಾ 100% ಶೋರ್ಸ್ಟಾರ್ ಸಿನಿಮಾ. ನಮ್ಮ ಮಾರ್ಗದರ್ಶನ ಅವರು ಕರ್ಸಲ ಸುಬ್ರಜಾರಮ್ಮ ಶೂಟಿಂಗ್ ಮಾಡ್ಬೇಕಾದ್ರೆ ಭದ್ರಕಲೆ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು. ಅಂಡ್ ಭದ್ರಕಲೆ ಸಾಂಗ್ಸ್ ತುಂಬಾ ಕೇಳಿಸ್ತಾ ಇದ್ರು. ಅವಾಗ ಪ್ರಮೋಷನ್ ಶುರು ಮಾಡ್ಬಿಟ್ಟಿದ್ರು. ಬಟ್ ಅವರಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಸಿನಿಮಾ ಕಂಪ್ಲೀಟ್ ತೋರಿಸ್ತಾ ಇದ್ರು. ಅದಿವತ್ತು ನನಗೆ ಎಂಜಾಯ್ ಅನಿಸ್ತದೆ, ಯಾಕಂದ್ರೆ ಇದು ಒಂದು ಕಂಪ್ಲೀಟ್ ಡಿಫ್ರೆಂಟ್ ಸಿನಿಮಾ. ಅಂದ್ರೆ ಒಂದು ಹಳ್ಳಿ ಸೌಂಡ್, ಹಳ್ಳಿ ಆಚಾರ ವಿಚಾರನ ತೋರಿಸಿರುವಂತ ಸಿನಿಮಾ. ಬಹುಶಃ ಎಲ್ಲೋ ಒಂದ್ ಕಡೆ ಅದು ಅಂದ್ರೆ ನಾವು ತುಂಬಾ ಫ್ರೀಕ್ವೆಂಟ್ ಆಗಿ ಅಂದ್ರೆ ಸಿನಿಮಾಗಳಲ್ಲಿ ಈ ತರ ಕಂಟೆಂಟ್ ನಾವು ನೋಡಿರಲ್ಲ. ಸೊ ನನಗೆ ತುಂಬಾ ತುಂಬಾ ಒಂದು ಒಳ್ಳೆ ಕಂಟೆಂಟ್ ಅನ್ನಿಸ್ತಾ ಇದೆ. ಅಂಡ್ ಬೇರೆ ರೀತಿಯಾದಂತ ಒಂದು ಎಂಟರ್ಟೈನ್ಮೆಂಟ್. ನನಗೆ ಈ ಸಿನಿಮಾ ನೋಡ್ಬೇಕು ಅಂತ ಅನ್ಸಿದ ಕಾರಣನೇ ಈ ಸಿನಿಮಾದಲ್ಲಿ ಇರುವಂತ ಸ್ಟಾರ್ ಕಾಸ್ಟ್. ತಾರಮ್ಮ, ರಘು ಸರ್, ನಾಗಭೂಷಣ್, ಅಮೃತರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಬೇರೆ ರೀತಿಯಾದಂತ ಒಂದು ಎಂಟರ್ಟೈನ್ಮೆಂಟ್. ನನಗೆ ಈ ಸಿನಿಮಾನ ನಿಮ್ಮ ಫ್ಯಾಮಿಲಿ ಸಮೇತ ನೋಡ್ಬೇಕು, ಕುಟುಂಬದ ವ್ಯಾಲ್ಯೂ ತಿಳಿಸ್ಕೊಡುವಂತ ಒಂದು ಸಿನಿಮಾ. ನಾನು ಧನಂಜಯ ಅವರು ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಂತ ಒಳ್ಳೊಳ್ಳೆ ಸಿನಿಮಾಗಳಿಂದ ಬರಲಿ, ಒಳ್ಳೊಳ್ಳೆ ಕಂಟೆಂಟ್ ಆರಿಸ್ಕೊಂಡಿದ್ದಾರೆ. ಸೊ ಕಂಗ್ರಾಚುಲೇಷನ್ಸ್ ಇದು ಹೋಗ್ತೀನಿ. ಎರಡು ಗಂಟೆ ಲೋಕಲ್ ಸಿನಿಮಾ ಈಗ ಸಿನಿಮಾ ನೋಡ್ಮೇಲೆ ಅಂದ್ರೆ ತುಂಬಾ ಜನಕ್ಕೆ ಎಲ್ಲ ಇಂಟರ್ವ್ಯೂಗಳಲ್ಲಿ ಹೇಳ್ತಾ ಇದ್ದೀನಿ, ಮಾತಾಡ್ತೀನಿ ಎಲ್ಲ ಇಂಟರ್ವ್ಯೂಗಳಲ್ಲಿ ಹೇಳ್ತಾ ಇದ್ದೆ ಅಂತಂದ್ರೆ ರಘು ಸರ್ ತಾರಮ್ಮನ ನಮ್ಮ ಸಿನಿಮಾ ಹೀರೋ ಹೀರೋಯಿನ್ ಅಂತ ದೇಶದ ಸಿನಿಮಾ ನೋಡ್ಮೇಲೆ ಗೊತ್ತಾಗುತ್ತೆ ಯಾಕೆ. ಯಾಕಂದ್ರೆ ಆ ಪಾತ್ರಕ್ಕೆ ಇವರಿಬ್ರು ಬಿಟ್ಟರೆ ಬೇರೆ ಯಾರನ್ನ ನಮಗೆ ಕಲ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇಲ್ಲಿ ಒಂದು ಎಷ್ಟೋ ಕಡೆ ತುಂಬಾ ಜನ ಒಂದು ಎಲ್ರು ಬಿದ್ದು ನಕ್ಕಿದ್ರು, ಇನ್ನೊಂದ್ ಕಡೆ ಕುಣಿತಂದ್ರೆ ಅಂದ್ರೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನಾವು ಇಡೀ ತಂಡ. ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಸೊ ನಮ್ಮ ಸಿನಿಮಾ ಬಗ್ಗೆ ನಾವೇನು ಹೇಳಕ್ ಇಷ್ಟಪಡಲ್ಲ. ಫಸ್ಟ್ ಟೈಮ್ ಆಕ್ಚುಲಿ ರಘು ಸರ್ ತಾರಮ್ಮನ ಸಿನಿಮಾ ನೋಡಿದ್ದು ಮತ್ತೆ ಇವರನ್ನು ನಮ್ಮ ನೀರಾಯ್ತು. ಮತ್ತೆ ನೀವೆಲ್ಲರೂ ಸಿನಿಮಾ ನೋಡಿದ್ರ, ಹೇಗೆ ಅನ್ನಿಸ್ತು ಸಿನಿಮಾ? ಏ ಜೋರ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾಕಂತಂದ್ರೆ ಈಗ ನಮ್ಮ ಸಿನಿಮಾ ಅಲ್ಲ, ಇದು ನಿಮ್ಮ ಸಿನಿಮಾ. ನೀವು ಈಗ ಎಲ್ಲರ ಹತ್ರ ತಗೊಂಡು ಹೋಗ್ಬೇಕು. ನೀವೆಲ್ಲರೂ ಮೆಚ್ಕೊಂಡಿದ್ದಕ್ಕೆ ತುಂಬಾ 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 ಥ್ಯಾಂಕ್ಸ್. ಇದರ ಸೃಷ್ಟಿಕರ್ತ ಇದ್ದಾರೆ ಡೈರೆಕ್ಟರ್ ಉಮೇಶ್ ರವರು, ಮತ್ತೆ ಅನ್ನದಾತ್ರು ಧನಂಜಯ ಮಾತಾಡೋಗಿದ್ದಾರೆ, ನಾಯಕ ನಾಯಕಿಯರಿದ್ದಾರೆ, ನನ್ನ ಹೀರೋಯಿನ್ ಇದ್ದಾರೆ, ಸಿನಿಮಾ ಹೀರೋ ಕರೆಕ್ಟ್ ಆಗಿ. ನೀವೆಲ್ಲರೂ ಖುಷಿ ಪಟ್ಟಿದ್ದೀರಾ, ಸಂತೋಷ ಪಟ್ಟಿದ್ದೀರಾ. ಪ್ರತಿಯೊಬ್ಬ ಪ್ರೇಕ್ಷಕ ಈ ಸಿನಿಮಾ ನೋಡಿ ಸಂತೋಷ ಪಟ್ಟು ಖುಷಿ ಪಟ್ಟು ಪ್ರತಿಯೊಬ್ಬ ರೈತನಿಗೆ ತನ್ನ ಮಗಳನ್ನ ಕೊಡ್ಬೇಕು, ಮದುವೆ ಮಾಡ್ಬೇಕು ಅನ್ನೋ ಆಶಯ ಬರ್ಬೇಕು. ರೈತರ ಕೈ ಬಲ ಕೊಡ್ಬೇಕು, ನಮ್ಮ ಹಳ್ಳಿಗೆ ಒಂದ್ಸತಿ ಹೋಗಿ ಬರ್ಬೇಕು. ಸಂಬಂಧ ಅನ್ನೋದು ನಿಜವಾಗ್ಲೂ ದೊಡ್ಡದು. ಅದು ನಾವು ಎಲ್ಲೆಲ್ಲೇ ಇದ್ರು ಕೂಡ, ಎಲ್ಲೆಲ್ಲೇ ನಾವು ಕೆಲಸ ಮಾಡ್ತಾ ಇದ್ರು, ನಮ್ಮ ಮೂಲ ಬೇರು ನಮ್ಮ ಹಳ್ಳಿಗಳಲ್ಲಿ ಇರ್ತದೆ. ಆ ಹಳ್ಳಿಯ ಬೇರನ್ನ ನೆನೆಸುವಂತ ಒಂದು ಸುಂದರವಾದ ಕವನವನ್ನು ಕಟ್ಕೊಟ್ಟಿದ್ದಕ್ಕೆ ಉಮೇಶ್, ಮತ್ತೆ ಇದನ್ನ ನಿಜವಾಗ್ಲೂ ನನಸು ಮಾಡಿದಕ್ಕಾಗಿ ಧನಂಜಯ, ಮತ್ತೆ ಇಡೀ ತಂಡ ವಾಸುಕಿ ವೈಭವದಿಂದ ಹಿಡಿದು ಇಡೀ ತಂಡ, ಇಡೀ ತಂತ್ರಜ್ಞರಿಗೆ ತುಂಬಾ 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 ಥ್ಯಾಂಕ್ಸ್ ಹೇಳ್ತೀನಿ. ಈಗ ನನ್ನ ಸ್ಕ್ರೀನ್ ಹೀರೋ ಮಾತಾಡ್ತಾರೆ. ಮತ್ತೆ ಸಂಬಂಧ ದೊಡ್ಡಕನ, ನಮ್ ಸಂಬಂಧ, ನಿಮ್ ಸಂಬಂಧ, ರೈತರ ಸಂಬಂಧ, ಪ್ರೇಕ್ಷಕರ ಸಂಬಂಧ, ಎಲ್ಲರ ಸಂಬಂಧ. ಈ ಸಂಬಂಧ ನಾವು ಬೆಳೆಸ್ಕೊಂಡಿದ್ದೀವಿ, ನೀವು ಬೆಳೆಸ್ಬೇಕು ಅಷ್ಟೇ ಹೇಳಿದ್ರು. ಅದನ್ನೇ ನಾವು ಕೇಳ್ಕೊಳ್ಳೋದು. ಮತ್ ಮತ್ತೆ ನಾವು ನಮ್ ಸಿನಿಮಾ ಬಗ್ಗೆ ನಾವು ಈ ಕೆಲಸ ಮಾಡ್ದೆ ಮಾತಾಡೋದಕ್ಕಿಂತ ನಾವು ನಮ್ಮ ಡೈರೆಕ್ಟರ್ ಉಮೇಶ್ ಅವ್ರಿಗೆ, ನಮ್ಮ ನಿರ್ಮಾಪಕರು ಬ್ಯಾಲಿ, ನಮ್ಮ ಹೀರೋ ನಾಗಭೂಷಣ್, ನಮ್ಮ ಹೀರೋಯಿನ್ ಅಮೃತ, ನಾವು ಸ್ವಲ್ಪ ಮಕ್ಕಳು ಮತ್ತೆ ಮರಿಗಳ ಮೇಲೆ ನಾವು ಸ್ವಲ್ಪ ಸ್ವಾರ್ಥ ಇರುತ್ತಲ್ಲ. ಅವ್ರು ಹೇಳಿದ್ರು ನಮ್ಗೆ ಅವ್ರಿಗೆ ನಮ್ಮ ಹೀರೋ ನಮ್ಮನ್ನಾಗು, ನಮ್ಮ ಹೀರೋಯಿನ್ ಅಮೃತನು. ಇದುವರೆ ಇವ್ರಿಗೆ ಆಶೀರ್ವಾದ ನಮ್ಮ ಸಿನಿಮಾ ಮೇಲಿರ್ಲಿ, ಇಡೀ ಕನ್ನಡ ಚಿತ್ರರಂಗದ ಮೇಲಿರ್ಲಿ. ನೀವೆಲ್ಲ ನಿಮ್ಮ ಸಹಾನುಭೂತಿ, ನಿಮ್ಮ ಪ್ರೋತ್ಸಾಹ ಎಲ್ಲ ಸಿನಿಮಾ ಮೇಲಿರ್ಲಿ, ನಮ್ಮ ಸಿನಿಮಾ ಮೇಲೆ ಸ್ವಲ್ಪ ಜಾಸ್ತಿ ಇರ್ಲಿ. ಯಾಕಂದ್ರೆ ರೈತರು ನಿಜವಾಗ್ಲೂ ಕರ್ತಾರೆ, ನಿಜವಾಗ್ಲೂ ಸಂಬಂಧ ದೊಡ್ಡದು ತರ ನಮ್ ನಮ್ಮ ಊರಿಗೆ ಒಂದು ರೌಂಡ್ ಓಪನ್ ಅಲ್ಲಿ ಆಯ್ತು, ನಮ್ಮ ಹಳ್ಳಿಗೆ ಒಂದು ರೌಂಡ್ ಓಪನ್ ಅಲ್ಲಿ ಆಯ್ತು. ಹಳ್ಳಿಗೆ ಹೋದ್ರೆ ನಮ್ಗೆ ಏನು ಸಂಬಂಧ ಇದೆ, ಅಲ್ಲಿ ಏನ್ ಸರ್ ಆಸ್ತಿ ಮತ್ತೆ ಹಳ್ಳಿಯ
ಹೋದಾಗ ತುಂಬ ಸಮೀಕ್ಷವಾಗಿ ಹೇಳಿದ್ದಾರೆ ಸಿನಿಮಾದಲ್ಲಿ ಸಂಬಂಧಗಳ ಬೆಲೆ ಏನು ಅನ್ನೋದನ್ನ ಅರ್ಥ ಮಾಡ್ತಾರೆ ಕಟ್ಟಿಕೊಂಡ್ರೆ ಸಿನಿಮಾ ನೋಡ್ತಾ ಇದ್ರೆ ನಾವೇನು ಹೇಳ್ತಿದ್ದೇವೆ ಸಿನಿಮಾ ನೋಡ್ತಾ ಇದ್ದೀವಿ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಊರಲ್ಲಿ ಒಂದಾರ ಘಟನೆಗಳನ್ನ ನೋಡ್ತಾ ಇದ್ದೀವಿ ತುಂಬ ರೇಲಿಸ್ಟಿಕ್ ತಪ್ಪಿದ್ದಾರೆ ಎಲ್ಲ ಕಲಾವಿದರು ಆಗ್ತಿದ್ದಾರೆ ತುಂಬ ಪ್ರಸಿದ್ಧವಾಗಿ ಮಾತಾಡ ಮಾಡಿದ್ದಾರೆ ರಘುಸರ್ ಕಲಾವಿದರು ಚಿಕ್ಕ ಪಾತ್ರಗಳು ಸಖತ್ ಮಜಾ ಕೊಡುತ್ತೆ ಅದರಲ್ಲಿ ಒಂದು ಕುಡುಕು ಪಾತ್ರ ಇದೆ ಅದು ಅದು ತುಂಬಾನೇ ಮುಖ್ಯ ಈ ಸಿನಿಮಾ ನಿಮ್ಮನ್ನ ಮುಗಿಸ್ತಾ ಮುಗಿಸ್ತಾ ಅದೇ ಕಡೆಯನ್ನು ನಾವು ಕೂಡ ಇಲ್ಲಿ ಫ್ಯಾಮಿಲಿ ಕೂತ್ಕೊಂಡು ನೋಡಿ ಇದೇ ಥರ ಅಂತ ಒಂದು ಸಿನಿಮಾ ಇಂಥ ಒಂದು ಕಥೆಯಲ್ಲಿ ಸಿನಿಮಾಗೆ ಬಂಡವಾಳ ಹೂಡಿದಂತ ನಮ್ಮ ನಾಲಿ ಧನಂಜಯ ಎಲ್ಲ ಫಾರ್ಮೆಟಿಂದ ಹೊರಗಡೆ ಇರುವಂತ ಒಂದು ಸಿನಿಮಾ ಹೇಳ್ಬೇಕು ಹೋಗಿ ಆಶೀರ್ವಾದ ಮಾಡ್ಬೇಕು. ಡೈರೆಕ್ಟ್ ತುಂಬಾ ಕಡೆ ಕಾಣಿಸ್ಕೊಂಡಿರಲಿಲ್ಲ, ಇಷ್ಟು ದಿನ ಇದು ಸಿನಿಮಾ ರೆಡಿ ಮಾಡೋ ಕೆಲಸದಲ್ಲಿ ಬಿಸಿಲಿ ಇದ್ರು ಹೇಳಿ ಗಣೇಶ್. ಇಲ್ಲ ಸಿನಿಮಾ ಎಲ್ಲ ನೋಡಿದ್ದಾರೆ, ತುಂಬ ಒಳ್ಳೊಳ್ಳೆ ಮಾತುಗಳು ಹೇಳ್ತಾ ಇದಾರೆ. ದಯಮಾಡಿ ಪ್ರತಿಯೊಬ್ಬರು ನಿಮ್ ನಿಮ್ಮ ಕುಟುಂಬದವ್ರ ಜೊತೆ ನಿಮ್ ನಿಮ್ಮ ಪ್ರೀತಿ ಬಾಂಧವರ ಜೊತೆ ಬಂದು ಒಂದ್ಸಲ ಸಿನಿಮಾ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ರಿಗೂ. ಮತ್ತೆ ಎಲ್ರಿಗೂ ನಮಸ್ಕಾರ. ನಾನು ಒಂದೇ ಒಂದು ಮಾತು ಸತ್ಯ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಎಲ್ಲ ಸಿನಿಮಾ ಎಲ್ಲ ಪ್ರೋಗ್ರಾಮ್ ಮಾಡಿದಾಗ ಮುಗಿದಾಗ ನಾಳೆ ಊಟ ಏನು ಅಂತ ಹುಡುಕ್ತಾ ಇದ್ವಿ. ಇವಾಗ ಸಿನಿಮಾ ನೋಡಿ ಆಚೆ ಬಂದಿದ್ದೀನಿ, ಇನ್ಮೇಲೆ ಮೊದಲು ಊಟ ಹುಡ್ಕದ್ಬೇಡ, ಆ ಊಟ ನಮ್ಮನ್ನೇ ಹುಡ್ಕೊಂಡ್ ಬರುತ್ತೆ. ಅಷ್ಟೊಳ್ಳೆ ಪಾತ್ರ ಮಾಡಿದೀವಿ, ಅಷ್ಟೊಳ್ಳೆ ಸಿನಿಮಾ ಮಾಡಿದೀವಿ, ಅಷ್ಟೊಳ್ಳೆ ಕ್ಯಾರೆಕ್ಟರ್ ಕೊಟ್ಟಿರೋಂತ ಉಮೇಶ್ ಸರ್ ಡೈರೆಕ್ಟರ್ಗೆ, ಆಮೇಲೆ ಡಾಲಿ ಸರ್ ಪ್ರೊಡಕ್ಷನ್ಗೆ ಥ್ಯಾಂಕ್ ಯು ಲಾಟ್. ಮೊದಲು ನಾನು ಅದನ್ನೇ ಹೇಳ್ತಾ ಇದ್ದೆ ಮಚ್ಚ, ಯಾವ ಸಿನಿಮಾ ಮಾಡಿದ್ರು ನಾವು ಆರ್ಟಿಸ್ಟ್ ಆಗಿ ಹುಟ್ಟಿದೇ ತಪ್ಪೇನೋ, ನಮ್ಗೆ ಊಟದ ಭಯ ಪ್ರತಿದಿನ ಇರುತ್ತೆ. ಗುರು ನಾಳೆ ಇಎಂಐ ಹೆಂಗ್ ಕಟ್ಟಣ, ನಾಳೆ ಊಟ ಹೆಂಗ್ ಮಾಡೋಣ, ಮನೆ ಬಾಡಿಗೆ ಹೆಂಗ್ ಕಟ್ಟಣ ಅಂತ. ಇಂಥ ಒಂದು ಸಿನಿಮಾ ಮಾಡಿದಾಗ ಒಂದು ಧೈರ್ಯ ಬರುತ್ತೆ. ನಾಳೆಯಿಂದ ಯಾರೋ ಒಬ್ರು ಡೈರೆಕ್ಟ್ರು ಯಾರೋ ಒಬ್ರು ಪ್ರೊಡ್ಯೂಸರ ಕಾಲ್ ಮಾಡೇ ಮಾಡ್ತಾರೆ. ಗುರು ಅಷ್ಟೊಳ್ಳೆ ಪಾತ್ರ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಲಾಟ್. ತುಂಬಾ ಚೆನ್ನಾಗಿದೆ, ನಮ್ಮ ಸಿನಿಮಾದ ಬಗ್ಗೆ ನಾವೇ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮೋಸ್ಟ್ಲಿ ನೀವೆಲ್ಲ ಥಿಯೇಟ್ರಿಗೆ ಬಂದು ಎಲ್ಲ ನಾನಾಗ್ಲಿ ಅಮೃತ ಮೇಡಮ್ ಆಗ್ಲಿ, ನಾನು ಹೇಳಿದೆ ಅಮೃತ ಮೇಡಮ್ ಮೇಡಮ್ ನನ್ನನ್ನೇ ಅಳಿಸ್ಬಿಡ್ರಿ, ನಾನು ಹೆಸರಿಬೇಕು ಹಳೆ ಮನುಷ್ಯ ಅಲ್ಲ, ನಾನು ಯಾವಾಗಲೂ ಮೆಚ್ತಾನೆ ಇರ್ತೀನಿ, ನನ್ನನ್ನೇ ಅಳಿಸ್ಬಿಟ್ಟಿದಾರ ಫಸ್ಟ್ ಟೈಮ್ ಅಂತ ಅನ್ಸೋದೇ ಇಲ್ಲ. ಒಂದ್ ಚಿಕ್ಕ ಪಾಪ ದೊಡ್ಡ ಮಾತಾಡಿದಾಗ ನಮ್ಗೆ ಎಷ್ಟು ಫೀಲ್ ಆಗುತ್ತೆ, ಅದೇ ತರ ಇವರು ಒಂದ್ ಚಿಕ್ಕ ಮಗು ಇವರು ತುಂಬಾ ದೊಡ್ಡ ವಿಷಯನ ತುಂಬಾ ಚೆನ್ನಾಗಿ ಅರ್ಥ ಆಗೋ ತರ ಹೇಳಿದಾರೆ. ಇಡೀ ಸಿನಿಮಾ ಬಂದು ನೋಡಿದ್ರೆ ಮೋಸ್ಟ್ಲಿ ಯಾರ್ಯಾರು, ನಾನು ಕೂಡ ರೈತ, ನಾವು ಬೆಂಗಳೂರಿಗೆ ಬಂದಿದ್ದೀವಿ, ಈ ಸಿನಿಮಾ ನೋಡಿದ್ರು ವಾಪಸ್ ಹೊಂಟೋಗೋಣ, ಏನ್ ಮಾಡೋದು ಹೊಟ್ಟೆಪಾಡು ಇಲ್ಲೇ ಇರ್ಲೇಬೇಕು, ಬಟ್ ವಾಪಸ್ ಹೊಂಟೋಗೋಣ ಅನ್ಸುತ್ತೆ. ರೈತ ಎಲ್ಲರೂ ಯಾರ್ಯಾರಿಗೋಸ್ಕರ ಸಿನಿಮಾ ಮಾಡಿದೀವಿ, ಹೀರೋ ಅಥವಾ ಹೀರೋ ಆಟೋ ಇವ್ರಿಗೆಲ್ಲ ಮಾಡಿದೀವಿ, ಪರ್ಟಿಕ್ಯುಲರ್ ರೈತಂಗೆ ಅಂತ ಒಂದ್ ಸಿನಿಮಾ ಮಾಡಿದ್ರೆ ಅದ್ ನಮ್ ಕದರು ಪಲ್ಯ. ದಯವಿಟ್ಟು ಎಲ್ಲರೂ, ನಾವು ರೈತರು ಬೆಳೆದಿರೋ ಊಟ ಮಾಡ್ತೀವಿ, ಅವ್ರಿಗೋಸ್ಕರ ಒಂದ್ ಸಿನಿಮಾ ಮಾಡಿದೀವಿ, ಎಲ್ರು ಕೇಳ್ತಿ ಬಂದ್ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಡೈರೆಕ್ಟ್ ಉಮೇಶ್ ಸರ್ಗೆ ಹಾಗೆ ದಾಮಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಹೇಗಿತ್ತು ಸಿನಿಮಾ ನಿಮ್ಗೆಲ್ಲ ಇಷ್ಟ ಆಯ್ತಾ ಎಲ್ರಿಗೂ? ಪಕ್ಕ ಬ್ಲೇಡ್ ಐತೆ, ನಾವೆಲ್ಲ ಎಲ್ರಿಗೂ ಪಕ್ಕ ಬ್ಲೇಡ್ ಐತೆ. ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ಇಂತ ಒಂದು ಒಳ್ಳೆ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದೀನಿ, ಜೊತೆಗೆ ರೈತರಿಗೋಸ್ಕರ ಒಂದು ಸಿನಿಮಾ ಮಾಡಿದೀವಿ. ಇವತ್ತು ಈ ಸಿನಿಮಾ ಬಂದು ನೋಡಿದಾಗ ರೈತರಿಗೆ ಒಂದು ಪ್ರೌಡ್ ಫೀಲ್ ಆಗುತ್ತೆ, ನಮ್ಗೋಸ್ಕರ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದಾರಲ್ಲ ಅಂತ. ಇವತ್ತು ನಾವು ಸಿಟಿಲಿ ಇದ್ದು ರೈತರು ಏನ್ ಮಾಡ್ತಾ ಇದ್ವಿ ನಮ್ಗೆ ಗೊತ್ತಿಲ್ಲ, ಎಲ್ಲ ನಮ್ಮ ನಮ್ಮ ಬ್ಯುಸಿ ಲೈಫ್ ಅಲ್ಲಿ ಹೋಗ್ತಾ ಇದೀವಿ. ಆದ್ರೆ ಬಟ್ ನಾವು ತಿಂತಾ ಇರೋದು ರೈತರು ಬೆಳೆದಿರೋದನ್ನೇ, ಬಟ್ ರೈತರಿಗೆ ನಾವೇನ್ ಕೊಡ್ತಾ ಇದೀವಿ ಗೊತ್ತಿಲ್ಲ. ರೈತರು ಕಂಡ್ರೆ ನಾವು ದೂರ ಇಟ್ಕೊಳ್ತಾ ಇದೀವಿ, ಅವ್ರನ್ನ ಒಂಥರ ನೋಡ್ತೀವಿ. ಬಟ್ ಇದರಿಂದ ಅವ್ರಿಗೆಲ್ರಿಗೂ ಒಂದು ಪ್ರೌಡ್ ಫೀಲ್ ಆಗ್ಬೇಕು. ನಾನು ಎಲ್ರಿಗೂ ಅನ್ನ ಆಗ್ತಾ ಇದ್ದೀನಿ ಗುರು, ನಾವೆಲ್ಲರೂ ಸಾಕ್ತಾ ಇದೀವಿ ಗುರು, ನಾವಿರು ದೊಡ್ಡವರು ಅಂತ ಅವ್ರು ಅನ್ನಿಸುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಈ ಸಿನಿಮಾಗೆ ಒಳ್ಳೇದಾಗ್ಲಿ, ಇಂಥ ಸಿನಿಮಾ ಮತ್ತೆ ಮತ್ತೆ ಕನ್ನಡ ಇಂಡಸ್ಟ್ರಿ ಬರಬೇಕು, ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಹಾಗೆ ಅಮೃತ ಅವರು ಮೊದಲನೇ ಬಾರಿಗೆ ಈ ಸಿನಿಮಾದಲ್ಲಿ ಲೀಡ್ ಆಗಿ ಮಾಡಿದ್ದಾರೆ, ಬಟ್ ಇದು ಅವ್ರ ಮೊದಲನೇ ಸಿನಿಮಾ ಅಂತ ಹೇಳಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ.
ಹಾಗೆ ಒಂದು ದೊಡ್ಡ ವಿಚಾರನ ಯಾರಾದ್ರೂ ಹೇಳ್ಬೇಕು ಅಂದಾಗ ಅದಕ್ಕೊಂದು ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಬಟ್ ಅವ್ರ ಅಭಿನಯ ರಕ್ತದಲ್ಲೇ ಇದೆ, ಅವ್ರ ತಂದೆಯಿಂದನೇ ಬಂದಿದೆ ಅಂತ ಹೇಳ್ಬೋದು. ಮೊದಲನೇ ಬಾರಿಗೆ ಅದ್ಭುತವಾಗಿ ಅಭಿನಯಿಸಿದ್ದಾರೆ, ತುಂಬಾ ಒಳ್ಳೇದಾಗಲಮ್ಮ, ಆಲ್ ದಿ ಬೆಸ್ಟ್. ಭಗವಂತ ಇನ್ನೂ ದೊಡ್ಡ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಲಿ, ಒಳ್ಳೇದಾಗ್ಲಿ. ಜೊತೆಗೆ ನಮ್ಮ ಕನ್ನಡ ಆಡಿಯನ್ಸ್ ಈ ಸಿನಿಮಾನ ನೋಡಿ ನೀವು ತುಂಬಾ ಖುಷಿ ಪಡ್ತೀರಾ. ಮಂಡ್ಯ, ಮೈಸೂರು, ನಂಜನಗೂಡ್, ರಾಮನಗರ, ಚನ್ನಪಟ್ಟಣ ಎಲ್ರಿಗೂ ಒಂದು ಮಾತು ಹೇಳ್ತೀನಿ, ನಿಮ್ಮೆಲ್ರಿಗೂ ಇದು ಬಾಡೂಟ ಆಗಿರುತ್ತೆ, ಅದ್ಭುತ ಬಾಡೂಟ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅವೆಲ್ಲ ಒಂದು ರಿಕ್ವೆಸ್ಟ್, ನಮ್ದು ಅರ್ಧ ಫೇಸ್ ಕೂದಲೇ ಕವರ್ ಮಾಡಿದೆ, ಎಡಿಟಿಂಗ್ ಅಲ್ಲಿ ಸರಿ ಬರ್ತದೆ. ಒಂದು ಮುದ್ದಾದ ಚಿತ್ರ, ಇಲ್ಲಿ ಒಬ್ಬ ಆರ್ಟಿಸ್ಟ್ ಅಂತ ಹೇಳಕ್ಕಾಗಲ್ಲ, ಪ್ರತಿಯೊಂದು ಸಿನಿಮಾನು ಕೂಡ ಒಂದು ಹೋಲ್ಸ್ ಅಂಡ್ ಪ್ರಾಜೆಕ್ಟ್. ಸೊ ಈ ಸಿನಿಮಾ ನಾಳೆ ಬಿಡುಗಡೆ ಆಗ್ತಾ ಇದೆ. ನನ್ನ ಇಡೀ ತಂಡಕ್ಕೆ ನನ್ನ ಒಂದು ಕಂಗ್ರಾಚುಲೇಷನ್ಸ್, ಬಾಲಿ ಪಿಕ್ಚರ್ಸ್ಗೆ ಇನ್ನು ಹೆಚ್ಚಿನ ಯಶಸ್ವಿ ಸಿಗಲಿ. ಸೊ ನಾಳೆ ದಯವಿಟ್ಟು ಎಲ್ಲರೂ ಕೂಡ ತೆಗೆದುಕೊಳ್ಳ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ಹಾಫ್ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದು ಸ್ಪೆಷಲಿ ಎಮೋಷನ್ ಅದ್ರ ಜೊತೆಗೆ ನಮ್ಮ ಥರ ಏನಿದೆ ಅದನ್ನು ಅಷ್ಟು ನೀಟಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಡಗರು ಪಾಲ್ಯ ಒನ್ ದ ಬೆಸ್ಟ್ ಮೂವಿ ರೀಸ್ ಬಂದಿರೋ ಆಪ್ಷನ್ಸ್. ನಾನು ಇಟ್ಲಿ ಯಾವಾಗಿಂದ ಪುಣೆ ಇಂಟು ಮಾಡೋರು ಕೂಡ ಅವಕಾಶ ಕೊಟ್ಟಿದೆ. ತುಂಬಾ ಖುಷಿ ಆಗ್ತದೆ ನಾವು ಸಿನಿಮಾ ನೋಡಿದ್ದು, ನಮ್ಮ ನೇಟಿವ್ ಸಿನಿಮಾ ಅಂತ ಹೇಳ್ಬೋದು. ಅಂಡ್ ಅಮೃತಾ ತುಂಬಾ ಫ್ಯಾಬ್ಯುಲಸ್ ಜಾಬ್ ಮಾಡಿದ್ದಾರೆ. ನೆಗೆಟಿವ್ ಸಿನಿಮಾ ಅಂತ ಬಂದಿಲ್ಲ ಅನ್ಸಲ್ಲ, ತುಂಬಾ ಕಡೆ ಅವ್ರ ಆಕ್ಟಿಂಗ್ ನೋಡಿ ನಾನು ಕಣ್ ತುಂಬಿಕೊಂಡಿದ್ದೀನಿ. ನಾನು ಎರಡನೇ ಸಲ ಸಿನಿಮಾ ನೋಡಿದ್ದು, ಎರಡನೇ ಸಲ ನೋಡಿದ್ರು ನನಗೆ ಅಷ್ಟೇ ಅಳು ಬಂತು. ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದಿ ಡೈರೆಕ್ಟರ್, ಮತ್ತೆ ನಮ್ಮ ಪಾಲಮ್ಮ ಮತ್ತೆ ರಂಗನಗರ ಸರ್ ಬಗ್ಗೆ ಮಾತಾಡಂಗೆ ಇಲ್ಲ, ಎಲ್ಲಾ ಸಿನಿಮಾಗೂ ಬಂದು ಸೆಚ್ ತೆಗೆದುಬಿಡ್ತಾರೆ. ಕಂಗ್ರಾಚುಲೇಷನ್ ಬಾಲಿ ಪಿಕ್ಚರ್ಸ್ ಸಕ್ಸಸ್ಫುಲ್ ಮೂರನೇ ಪ್ರೊಡಕ್ಷನ್, ಖಂಡಿತ ಇದು ಬ್ಲಾಕ್ ಬಸ್ಟರ್ ಆಗುತ್ತೆ. ಅಂಡ್ ನಾಗ ಅಂಬಿತಂಗೆ ಒಳ್ಳೆದಾಗಲಿ ಅಂತ ನಾವೆಲ್ಲರೂ ಹಾರೈಸೋಣ. ಎಲ್ರು ದಯವಿಟ್ಟು ಸುತ್ತಮಂದಿರಗಳಿಗೆ ಬಂದು ಸಿನಿಮಾ ನೋಡಿ ತಗ್ಗು ಕಲ್ಯಾಕ್ ಹಾರೈಸಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ತಗ್ರೂಪದ್ಯ ಏನೇನು ಅಂತ ಮಾತಾಡೋದು, ಏನ್ ಶುರು ಮಾಡೋದು, ಫಿಲಮ್ ಡೈರೆಕ್ಷನ್ ಬಗ್ಗೆ ಮಾತಾಡೋದ, ಡೈಲಾಗ್ಗಳ ಬಗ್ಗೆ ಮಾತಾಡೋದ, ಆಕ್ಟರ್ಗಳ ಬಗ್ಗೆ ಮಾತಾಡೋದ, ಆ ಹಾಡಿನ ಸಾಹಿತ್ಯ ಬಗ್ಗೆ ಮಾತಾಡೋದ, ವಸತಿಯ ಸಂಗೀತ, ತುಂಬ ಪ್ರತಿಯೊಂದು ವಿಷಯಗಳನ್ನು ಕಟ್ಟದಂತೆ ಮಾತಾಡ್ತದೆ. ಅಷ್ಟೊಂದು ವಿಷಯ ಇದೆ, ತುಂಬಾ ಎಂಟರ್ಟೈನ್ಮೆಂಟ್ ಬಗ್ಗೆ ಫಿಲಮ್ ಹೇಳ್ತದ. ಆದ್ರೆ ನಡೆದ ಏನೇನೋ ವಿಷಯಗಳನ್ನ ಹೇಳ್ಬೋದು, ಎಲ್ಲರೂ ಹೇಳ್ಬಿಡ್ತೇನೆ. ತುಂಬಾ ದಿನ ಆದ್ಮೇಲೆ ಈ ತರದಂತೆ ತುಂಬಾ ಖುಷಿ ಕೊಡುವಂತ ಮತ್ತೆ ಅಷ್ಟೇ ವಿಚಾರಕ್ಕೆ ನನ್ನ ಒಟ್ಟು ಮತ್ತೆ ಅಕ್ಕಿಯನ್ನ ನೋಡಿದ್ದು ತುಂಬಾ ದಿನ ಆದ್ಮೇಲೆ ಈ ತರದ ಪ್ರೊಡಕ್ಷನ್ ಮಾಡೋದಕ್ಕೆ ಬಾಲಿ ನನಗೆ ಕಂಗ್ರಾಚುಲೇಷನ್ ಇಷ್ಟಪಡ್ತೀನಿ. ಮತ್ತೆ ಎಸ್ಪೆಷಲಿ ಅವ್ರ ಸಾಹಿತ್ಯ ತುಂಬಾ ಅದ್ಭುತ ಸಾಹಿತ್ಯ ಬರೆದಿದ್ದಾರೆ, ಅದಕ್ಕೆ ನಾನು ಫಸ್ಟ್ ಒಂಥರ ಇಡೀ ಫಿಲಮ್ ಅಲ್ಲಿ ಅದು ಫಸ್ಟ್ ಇದ್ರಲ್ಲಿ ನಿಂತ್ಕೊಳ್ಳುತ್ತೆ. ಪ್ರತಿ
ಮತ್ತೆ ಭಾಗಭೂಷಣ ಆಗಿರ್ಬೋದು, ನಮ್ಮ ರಂಗಾಯಣ ರಂಗಸರ್ ಆಗಿರ್ಬೋದು, ಪ್ರಾರಂಭ ಆಗಿರ್ಬೋದು, ವೆಡ್ಡಿಂಗ್ ಒಬ್ರು ಅದ್ಭುತವಾಗಿ ಮಾಡಿದ್ದಾರೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಈಗ ಒಂಥರ ಈ ಫಿಲಮ್ ಹೇಗೆ ಅಂತಂದ್ರೆ, ನೀವು ಊರಲ್ಲಿ ಒಂದು ಹಬ್ಬಕ್ಕೆ ಹೋಗ್ಬಿಟ್ಟು ಹಬ್ಬದಲ್ಲಿ ಎಲ್ಲ ಸಂಬಂಧಗಳನ್ನ ನೋಡಿ ಮಾತಾಡಿಸಿ ಖುಷಿ ಪಟ್ಟು ಅದ್ರೊಳಗಡೆ ನೋವು ನಲಗೋ ಎಲ್ಲಾನು ಹಂಚಿಕೊಂಡು ಹೊರಗಡೆ ಬರುವ ವಾಪಸ್ ಬರ್ತಿದ್ರಲ್ಲ, ಆ ಥರದ ಅನುಭವ ಈ ಫಿಲಮ್ ನೋಡಿದಾಗ ಆಗುತ್ತೆ. ಖಂಡಿತ ನೀವೊಂದು ಟಗರು ಪಲ್ಲಿ ಹೋಗೋದು ಅಂದ್ರೆ ನಿಮ್ಮ ಮನೆ ಹಬ್ಬಕ್ಕೆ ಹೋಗೋದು ಅಂತ ಹೋಗಿ ಹಬ್ಬ ಆಚರಿಸ್ಕೋಬೇಕು ಟಗರು ಪಲ್ಲಿ ಅನ್ನೋದು. ಈಗಷ್ಟೇ ತಗರುಪಲ್ಲಿ ಚಿತ್ರರಂಗ ಹೇಳ್ಬೇಕು ಅಂದ್ರೆ ಈ ಹಳ್ಳಿಯ ಸಾಂಸ್ಕೃತಿಕ ನಂಬಿಕೆಯನ್ನ ಒಂದು ಎಳೆಯನ್ನಾಗಿಟ್ಕೊಂಡು ಬಾಂಧವ್ಯಗಳ ಕುಟುಂಬಗಳ ಸಂಬಂಧಗಳ ಬೆಲೆ ನಡೆಯುತ್ತೆ ತಗರುಪಲ್ಲಿ ಅನ್ನೋ ಮನಸ್ಸಿಗೆ ಬಹಳ ಹತ್ತಿರ ಆಗುತ್ತೆ. ಯಾಕೆ ಅಧಿಕಾರ ಅದು ಬಂದು ಕೂತಿರೋದ್ರೆ ಈ ಹಳ್ಳಿ ಸೊಗಡು ಎಷ್ಟು ಚಂದ, ನಮಗೂ ಈ ತರ ಬಾಳ್ಸಾಡ್ಬಿಡ್ತಾರ ಅಂತ ಒಂದು ಆಸೆ ಆಗುತ್ತೆ. ನನಗೂ ಆಸೆ ಆಗುತ್ತೆ ಹಳ್ಳಿನ ಅಂದ್ರೆ ಒಂದ್ ಸ್ವಲ್ಪ ಜಾಗ ಇದ್ದು ಹಳ್ಳಿನ ಮನೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಎಲ್ಲರೂ ಬೆಂಗಳೂರೇ ನಾವೆಲ್ರು, ಹಾಗಾಗಿ ಈ ತರ ಮೂವೀಸ್ ನೋಡಿದಾಗ ನಮ್ಗೆ ರೈತರಿಗೆ ಕನೆಕ್ಟ್ ಆಗುತ್ತೆ, ಹೆಲ್ಪ್ ಆಗುತ್ತೆ, ಅವ್ರ ಮೇಲೆ ಅಪಾರವಾದ ಗೌರವ ಹೆಚ್ಚುತ್ತೆ, ಪ್ರೀತಿ ಹೆಚ್ಚುತ್ತೆ. ಅವ್ರು ಮಾಡೋ ಕೆಲ್ಸ ದೇವ್ ಕೆಲ್ಸ ಅಂತ ನಮ್ಗೆ ತುಂಬಾ ಅಂದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಷ್ಟು ಖುಷಿ ಆಗುತ್ತೆ. ಈ ತರ ಮೂವೀಸ್ ಬಂದಾಗ ನಮ್ಗೆ ಇನ್ನೂ ಹೆಮ್ಮೆ ಆಗುತ್ತೆ ಕನ್ನಡಿಗರಾಗಿ. ಇಂಥ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಬಾರಿ ಧನಂಜಯ್ ಅವರು ತಂದುಕೊಟ್ಟಿದ್ದಾರೆ, ಕೆ ಆರ್ ಜಿ ಸ್ಟುಡಿಯೋಸ್ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಕನ್ನಡ ರಾಜ್ಯಾದ್ಯಂತ ಎಲ್ಲರೂ ಬಂದು ದಯವಿಟ್ಟು ಕನ್ನಡ ಮೂವಿಯನ್ನು ನೋಡಿ ಅಂತ ಹೇಳ್ಬೇಕು. ಅಟ್ ದಿ ಸೇಮ್ ಟೈಮ್ ನಮ್ಮ ವಾಸುಕಿ ವರ್ಗವನ್ನು ಒಂದು ಒಳ್ಳೆಯ ಮ್ಯೂಸಿಕ್ ಕ್ಯಾರೆಕ್ಟರ್ ಆಗಿ ನೋಡಿರ್ತೀವಿ, ಹಾಡುಗಾರನಾಗಿ ನೋಡಿರ್ತೀವಿ. ಆದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಅನ್ನೋದು ನಮ್ಗೆ ಇವತ್ತು ಗೊತ್ತಾಗುತ್ತೆ. ಅವರು ವಿಕ್ರಾಂತ್ ರಾಣೆಯಲ್ಲೂ ಮಾಡಿದ್ರು, ಬಟ್ ಇಲ್ಲಿ ಅವ್ರ ಕ್ಯಾರೆಕ್ಟರ್ ಎಷ್ಟು ಡಿಫ್ರೆಂಟ್ ಆಗಿದೆ, ಒಂದು ಆರ್ಟ್ ಇದೆ, ಅದು ಬ್ಯೂಟಿಫುಲ್ ಆಗ ಅನ್ಸುತ್ತೆ. ಅಂಡ್ ಅಷ್ಟೇ ಹೇಳಿದ್ರೆ ಅಮೃತಾ ಪ್ರೇಮರ ಮೊದಲನೇ ಚಿತ್ರ, ಅದರ ಮೊದಲನೇ ಚಿತ್ರ ಅಂತಲೇ ಅನ್ಸಲ್ಲ. ಅವ್ರ ಕಣ್ಣಲ್ಲಿ ಆನೆಸ್ಟಿ ಇದೆ, ನಾನು ಸಾಧಿಸ್ಬೇಕು ಅನ್ನೋ ಹಸ್ತಿದೆ, ಅದನ್ನ ತುಂಬಾ ಇಷ್ಟ ಆಯ್ತು. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಮೃತಾ, ತುಂಬಾನೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೊದಲನೇ ಪಿಕ್ಚರ್ ಅಂತ ಅನ್ಸೋದೇ ಇಲ್ಲ, ತುಂಬಾ ಇಷ್ಟ ಆಯ್ತು. ಸೋ ವೆರಿ ಹ್ಯಾಪಿ ಫಾರ್ ಹರ್. ಯಾಕಂದ್ರೆ ಪ್ರೇಮ್ ಸರ್ ನಾವು ತುಂಬಾ ಹತ್ತಿರ ನೋಡ್ತೀವಿ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲ ಸರ್ ಅಣ್ಣ. ಸೊ ಅವ್ರ ಮಗಳು ಬೆಳೀತಾ ಇದ್ದಾಳೆ, ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ತಾರಮ್ಮ ಆಗಿರ್ಲಿ, ಅಥವಾ ರಂಗನ್ ರವಿ ಸರ್ ಆಗಿರ್ಲಿ, ಅಥವಾ ಕಾಮಿಡಿಯನ್ಸ್ ಆಗಿರ್ಲಿ, ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದಾರೆ. ಇವೆಲ್ಲ ನಮ್ಗೆ ಸ್ಫೂರ್ತಿ ಆಗಿರ್ತಾರೆ. ಇವತ್ತು ನನಗೆ ಈ ಮೂವಿ ನೋಡಿದ್ಮೇಲೆ ನಾನು ಇವ್ರ ತರ ಆಕ್ಟಿಂಗ್ ಮಾಡ್ಬೇಕು, ಒಬ್ಬೊಬ್ಬರಿಂದನೂ ಒಂದೊಂದು ಪಾಠ ಕಲ್ತ್ಕೊಂಡಾಗೆ ಏನೋ ಒಂದು ತಗೊಂಡು ಹೋದಂಗೆ ಲೆಸನ್ ನನ್ಗೆ ಅನಿಸ್ತಾ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಈ ಮೂವಿನ ಇಷ್ಟು ಮನಸ್ಸು ಹತ್ರ ಮಾಡಿದ್ರೆ. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಮೂವಿನ ಚಿತ್ರಮಂದಿರಗಳಲ್ಲೇ ನೋಡಿ ಅಂತ ಹೇಳ್ಕೊಂಡಿದ್ದೆ. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.